ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಓಂ ಗಣಾನ ಆನ್ವಾ ಗಣಪತಿ ಗಂ ಹವ ಮಹೇ ಕವಿಂಕವೀಣಾ ಮುಪಮ ಶ್ರಮಸ್ತಮಂ ಜ್ಯೇಷ್ಠ ರಾಜಂ ಬ್ರಹ್ಮಣ ಬ್ರಹ್ಮಣಸ್ಪತಃ ಆನಶ್ವನ್ನೋತಿ ಬಿಸಿ ದಸಾದನಂ ಓಂ ಮಹಾ ಗಣಪತಿಯೇ ನಮಃ ನೋಡಿ ಮೊದಲನೇದಾಗಿ ಕರ್ನಾಟಕ ಟಿ ವಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ನಿಮ್ಮ ನಮೋ ರಜದ ಗುರುಜಿ ಮಾಡುವ ನಮಸ್ಕಾರಗಳು ಮೊದಲನೇದಾಗಿ ಇಂದಿನ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಸ್ವಿಯ ಒಂದು ಏನು ವರ್ಷ ಭವಿಷ್ಯ ಇದೆ ಅದನ್ನು ತಿಳ್ಕೊಳ್ಳೋಣ ಈಗ ಕನ್ಯಾ ರಾಶಿಯವರಿಗೆ ಕನ್ಯಾರಾಶಿಯವರಿಗೆ ನೋಡಿ ಲಗ್ನದಲ್ಲಿ ಕೇತು ಇರುವಂಥದ್ದು ಇಲ್ಲ ಒಂದು ಕಡೆ ಮುಖ್ಯವಾಗಿ ಶನಿಯ ಬಲ ಇರುವಂಥದ್ದು ನಿಮಗೆ ಪೂರ್ಣ ವರ್ಷ ಶನಿಯ ಬಲ ಇರುವಂಥದ್ದು ನೋಡಿ ಶನಿ ಒಬ್ಬ ಇದ್ದರೆ ಸಾಕು ನಿಮಗೆ ಯಾಕಂದರೆ ಯಾವುದೇ ಗ್ರಹ ಇಲ್ಲಿದ್ದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ದರೂ ಕೂಡ ನಿಮ್ಮಲ್ಲಿ ಒಂದು ಚೈತನ್ಯ ಹೊಸ ಚೈತನ್ಯ ಇರುವಂಥದ್ದು ಯಾವುದೇ ಶತ್ರುಗಳು ಧ್ವಂಸ ಆಗುವಂಥದ್ದು ಖಂಡಿತ ಯಾವುದೇ ಒಂದು ಸ್ವಯಂ ಉದ್ಯೋಗದವರು ಆದರೆ ಅದರಲ್ಲೂ ಮನೆಯಿಂದನೇ ಯಾವುದಾದ್ರು ಕೆಲಸ ಕಾರ್ಯಗಳು ಮಾಡುವಂಥವ್ರು ಮತ್ತು ಮನೆಯಿಂದನೇ ಏನಾದರೂ ಕೆಲಸಗಳು ಮಾಡಿ ಸಂಪಾದನೆ ಮಾಡುವಂಥವ್ರಿಗೆ ಖಂಡಿತ ಒಂದು ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು ನೋಡಿ ಮನೆಯಿಂದ ಯಾರಾದರೂ ಅಥವಾ ನಿಮ್ಮ ಯೂಟ್ಯೂಬ್ಸ್ ಮಾಡೋಂಥರಾಗಿರ್ಬೋದು ಅಥವಾ ಮನೆಯಿಂದಲೇ ದುಡಿಯುವಂಥವ್ರು ಅಡುಗೆ ಮಾಡುವಂಥ ಮತ್ತು ಮತ್ತೆ ಹೋಟ್ಲ್ ಬಿಸ್ನೆಸ್ ಮಾಡುವಂಥವ್ರು ಟ್ರಾವೆಲ್ ಏಜೆನ್ಸಿ ಮಾಡುವಂಥವಾಗಲಿ ಮತ್ತೆ ಕರಕುಶಲ ವಸ್ತುಗಳು ಮಾಡುವಂಥ ರೈತರಿಗೂ ಅಷ್ಟೇ ಮುಖ್ಯವಾಗಿ ರೈತರಿಗೆ ಮತ್ತೆ ಈ ಪ್ರಾಣಿ ಸಾಗ ಸಾಗಾಣಿಕೆ ಮಾಡುವಂಥವ್ರಿಗೆ ಕೂಡ ಹೆಚ್ಚಿನ ಮಟ್ಟದಲ್ಲಿ ಅನುಕೂಲಗಳಾಗುವಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಸಾಧನೆಗಳನ್ನ ನೀವು ಮಾಡ್ತೀರಾ ಖಂಡಿತ ಕನ್ಯಾರಾಶಿ ಒಂದು ಒಳ್ಳೆಯ ಒಂದು ಸಮಯ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ನಿಮಗೆ ಈಗ ಗುರುಬಲನು ಬರುವಂಥದ್ದು ಮತ್ತು ಮಾರ್ಚ್ ನಂತರ ಮೇ ನಂತರ ಖಂಡಿತ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ಗುರುಬಲ ಬರುವಂಥದ್ದು ಆದರೆ ಮೇ ಐದು ಅದರ ಒಳಗಡೆ ಅಂದರೆ ಸುಮಾರು ಜನವರಿಯಿಂದ ಮೇವರೆಗೂ ನಾಲ್ಕು ತಿಂಗಳು ಏನಿದೆ ಆ ನಾಲ್ಕು ತಿಂಗಳಲ್ಲಿ ಎಲ್ಲೊಂದು ಕಡೆ ಬಂಡವಾಳ ಹೂಡಿಕೆಯಲ್ಲಿ ತುಂಬ ಎಚ್ಚರಿಕೆ ಆಗಿರುವಂಥದ್ದು ಯಾರೋ ಕೇಳಿದ್ರು ಇದು ಇದು ಶೇರ್ ಮಾರ್ಕೆಟ್ಲಿ ಅಷ್ಟು ಹಾಕಿ ಬರುತ್ತೆ ಅದು ಯಾವುದೋ ಬಿಸ್ನೆಸ್ ಅಲ್ಲಿ ಹಾಕಿಬಿಡಿ ಇಷ್ಟೊಂದು ಬರುತ್ತೆ ಅಂತ ಹೇಳುವಂಥದ್ದು ಎಲ್ಲೊಂದು ತಪ್ಪು ನಿರ್ಧಾರಗಳನ್ನ ತಗೊಂಡು ಇರುವಂಥ ಬಂಡವಾಳಗಳನ್ನ ಕಳ್ಕೊಳ್ಳೋವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ಆದ್ದರಿಂದ ದಯವಿಟ್ಟು ನಿಮ್ಮ ಇರುವಂಥ ದುಡ್ಡುಗಳಾಗಲಿ ಹಣನಾಗಲಿ ಪ್ರತಿಯೊಂದನ್ನು ನೀವು ಆ ಒಂದು ಸಮಯದಲ್ಲಿ ಅಂದರೆ ಸುಮಾರು ಏಪ್ರಿಲ್ ತನಕ ತುಂಬ ಕೇರ್ಫುಲ್ ಆಗಿರುವಂಥದ್ದು ನೋಡಿ ಏಪ್ರಿಲ್ ನಂತರ ಮೇ ನಂತರ ಖಂಡಿತ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿರೋಂಥದ್ದು ಇಲ್ಲೊಂದು ಕಡೆ ಈ ಕಡೆ ಗುರುಬಲನ ಬರುವಂಥದ್ದು ಈ ಕಡೆ ಶನಿ ಬಲನೂ ಬರುವಂಥದ್ದು ಹೆಚ್ಚಿನ ಮಟ್ಟದಲ್ಲಿ ರಾಜ್ಯಯೋಗ ಅಂತಲೇ ಹೇಳ್ಬೋದು ಯಾಕಂದರೆ ಹಬ್ಬ ಆದರೆ ನಿಮಗೆ ಲಗ್ನದಲ್ಲಿ ಕೇತು ಇಲ್ಲೊಂದು ಕಡೆ ಆರೋಗ್ಯದಲ್ಲಿ ತುಂಬ ಒಂದು ತೊಂದರೆ ಇರುವಂಥದ್ದು ಸಾಧ್ಯತೆ ಇರುತ್ತೆ ಇಲ್ಲೊಂದು ಕಡೆ ದುಡ್ದಿರೋ ದುಡ್ಡೆಲ್ಲ ನಿಮಗೆ ಆರೋಗ್ಯಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹೆಚ್ಚಿನ ಧನವೇ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೋಡಿ ಏಪ್ರಿಲ್ ನಂತರ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಮುಂದುವರಿಯುವಂಥದ್ದು ಎಲ್ಲ ಕೆಲಸ ಕಾರ್ಯಗಳ ಅನುಕೂಲಗಳಾಗುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ ಆದ್ದರಿಂದ ಈ ಕನ್ಯಾರಾಶಿಯವರು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಏಪ್ರಿಲ್ ನಂತರ ನೀವು ಸ್ವಲ್ಪ ಮುಂದುವರಿಯಿಂದ ಖಂಡಿತ ಖಂಡಿತ ಅನುಕೂಲ ಆಗುವಂಥದ್ದು ಅದು ಕೆಲಸ ಕಾರ್ಯ ಮಾಡೋರಿಗೆ ಏನೂ ತೊಂದರೆ ಇಲ್ಲ ತುಂಬ ಆರಾಮಾಗಿ ತುಂಬ ಚೆನ್ನಾಗಿ ಕೆಲಸ ಕಾರ್ಯಗಳ ಅನುಕೂಲ ಆಗುವಂಥದ್ದು ಆದರೆ ಎಲ್ಲೊಂದು ಕಡೆ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ದೊಡ್ಡ ಮಟ್ಟದಲ್ಲಿ ಆಸ್ತಿ ವಿಚಾರವಾಗಿ ಮಾತಾಡುವಂಥವ್ರು ಈ ಕಾರ್ಖಾನೆಗಳು ತೆರೆಯುವಂಥವ್ರಿಗೆ ಅಂಗಡಿ ಮುಗ್ಗಟ್ಟು ತೆರೆಯುವಂಥವ್ರಿಗೆ ಅವರು ನಿಮ್ಗೆ ಏಪ್ರಿಲ್ ನಂತರ ಮಾಡಿದ್ರೆ ಖಂಡಿತ ಕನ್ಯಾ ರಾಶಿಯವರಿಗೆ ಅನುಕೂಲ ಆಗುವಂಥದ್ದು ಕನ್ಯಾ ರಾಶಿಯವರಿಗೆ ಖಂಡಿತ ರಾಜ್ಯೋಗನ ಅಂತಲೇ ಹೇಳ್ಬೋದು ಆದರೆ ಎಲ್ಲೊಂದು ಕಡೆ ಕೇತು ಮತ್ತು ರಾಹುಕೇತು ಇರುವಂಥದ್ದು ಸಪ್ತಮದಲ್ಲಿ ಮದುವೆಯಲ್ಲಿ ಒಂದು ಸ್ವಲ್ಪ ವಿಳಂಬ ಆಗುವಂಥದ್ದು ಮಂತ್ರ ಪ್ರಯೋಗಗಳಿಗೆ ಒಳಗಾಗುವಂಥದ್ದು ತೀವ್ರವಾಗಿ ಅನಾನುಕೂಲತೆ ಆಗುತ್ತೆ ನೋಡಿ ವೀಕ್ಷಕರೇ ಈ ಮಾಟ ಮಂತ್ರ ಪ್ರಯೋಗಗಳಿಂದ ಖಂಡಿತ ಅನಾನುಕೂಲತೆ ಆಗುವಂಥದ್ದು ಎಲ್ಲೊಂದು ಒಂದು ಕಡೆ ಎಷ್ಟೋ ಜನ ನಂಬೋದಿಲ್ಲ ಆದರೆ ಈ ಒಂದು ಮಾಟ ಮಂತ್ರ ಪ್ರಯೋಗ ಜೀವನ ಹಾಳಾಗುವಂಥದ್ದು ಸಾವು ನೋವುಗಳನ್ನು ನಾವು ಖಂಡಿತ ಕಾಣುವಂಥದ್ದು ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಪರಿಹಾರ ಮಾಡ್ಕೊಳ್ಳಿ ಖಂಡಿತ ಅದು ದಿಗ್ಬಂಧನ ಮಾಡೋದು ಕೆಲವೊಂದು ಇಂತ್ರಗಳನ್ನ ಆರಾಧನೆ ಮಾಡಿ ಪೂಜೆ ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ಅದರಲ್ಲೂ ಮುಖ್ಯವಾಗಿ ಗಣೇಶನ ಒಂದು ಪ್ರಾರ್ಥನೆ ಮಾಡಿ ಯಾವುದೂ ಗಣೇಶನ ಮಂತ್ರ ಓಂ ಗಣಾನ ಅಂತ ಗಣಪತಿ ಗಮ್ ಹವಾ ಮಹೇ ಕವಿಂಕ ಉಪಮ ಶ್ರಮಸ್ತಮಂ ಜ್ಯೇಷ್ಠ ರಾಜಂ ಬ್ರಹ್ಮಣ ಸ್ಪತಃ ಆನ ಶೃಣ್ಣನ್ನು ಬಿಸಿ ದಸಾಧನ ಓಂ ಮಹಾ ಗಣಪತಿ ಏನ್ ನಮಃ ನೋಡಿ ಈ ಮಂತ್ರ ಹೇಳೋದ್ರಿಂದ ಕೂಡ ಆಗುತ್ತೆ ಇಲ್ಲ ಓಂ ಗಮ್ ಗಣಪತಿ ನಮ್ಮ ಅಂತ ಹೇಳಿ ಅದು ಯಾವ್ದಾದ್ರು ಒಂದು ಗಣೇಶನ ಮಂತ್ರ ಹೇಳಂಥದ್ದು ಮತ್ತು ಗಣೇಶನ ಷೋಡಶ ಮಂತ್ರ ಹೇಳಿ ಓಂ ಓಂ ಸುಮುಖಾಯ ನಮಃಂ ನಮಃ ನಮಃಂ ಕಪಿಲಾಯ ನಮಃ ಓಂ ಗಜಕಣ್ಣಾಯ್ ನಮಃ ಓಂ ಲಂಬೋದರಾಯ ನಮಃ ವಿಕಟಾ ಯೈ ನಮಃ ವಿಘ್ನ ರಾಜಾಯ ನಮಃ ಓಂ ಗಣಾಧ್ಯಕ್ಷಾಯ ನಮಃ ಪಾಲಚಂದ್ರಾಯ ನಮಃ ಓಂ ಗಜಾನಯನಾಯ ನಮಃ ಓಂ ಈಶಪುತ್ರಾಯ ನಮಃ ಓಂ ಕುಮಾರ ಗುರುವೇ ನಮಃ ಓಂ ಮೂಷಿಕ ವಾಹನಾಯ ನಮಃ ಓಂ ನಮಃ ಓಂ ಶೂರ್ಪಕಣ್ಣಾಯ್ ನಮಃ ಹಂ ಸ್ಕಂದ ಪೂರ್ವಜಾಯ ನಮಃ ಹೀಗೆ ಷೋಡಶ ಮಂತ್ರ ಹೇಳೋದ್ರಿಂದ ಕೂಡ ಎಷ್ಟೋ ಒಂದು ಪರಿಹಾರಗಳು ಸಿಗುವಂಥದ್ದು ನೋಡಿ ಖಂಡಿತ ಈ ಪರಿಹಾರ ಮಾಡಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಅನುಕೂಲಗಳನ್ನು ಕಾಣ್ತೀವಿ ಅದರಲ್ಲೂ ಈ ರೂಮ್ ಅದರಲ್ಲೂ ನಿಮ್ಗೆ ಏನಾಗುತ್ತೆ ಅಂದರೆ ಮೇ ತಿಂಗಳಲ್ಲಿ ತುಂಬ ಹೆಚ್ಚಿನ ಮಟ್ಟದಲ್ಲಿ ಅನಾರೋಗ್ಯಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಕೂಡ ನಾನು ಹೇಳ್ತಾ ಇದ್ದೀನಿ ತುಂಬ ಕೇರ್ಫುಲ್ ಆಗಿರುವಂಥದ್ದು ಅದರಲ್ಲೂ ಸೆಪ್ಟೆಂಬರು ಮತ್ತು ಅಕ್ಟೋಬರ್ ತಿಂಗಳಲ್ಲೂ ತುಂಬ ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಇದ್ದೀನಿ ಅದರಲ್ಲೂ ನಿಮ್ಗೆ ಏನಾಗುತ್ತೆ ಅಂದರೆ ಮುಖ್ಯವಾಗಿ ಮೇ ತಿಂಗಳಲ್ಲಿ ತುಂಬ ಒಂದು ಅನಾನುಕೂಲತೆ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತಾಯಿದೆ ನೋಡಿ ಮೊದಲೇ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಹಾಗಾಗಿ ನಿಮಗೆ ಆ ಒಂದು ತಿಂಗಳುಗಳಲ್ಲಿ ಖಂಡಿತ ಒಂದು ಆರೋಗ್ಯ ಆಗಲಿ ಒಂದು ವ್ಯಾಪಾರ ಆಗಲಿ ವ್ಯವಹಾರ ಆಗಲಿ ಆ ಒಂದು ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಿರ್ಧಾರಗಳನ್ನ ತಗೊಳ್ಳಿ ಅಂತ ನಾನು ತಿಳಿಸ್ಕೊಡ್ತೀನಿ